ಮಂಗಳೂರು ನಗರದ ಪಂಪಿಲ್ ರೋಡ್ ಅಸಮರ್ಪಕ ಕಾಮಗಾರಿಕೆಗೆ ಹೊಣೆಯಾರು ಅಂತ ರಮಾನಾಥ್ ರೈ ಪ್ರಶ್ನಿಸಿದ್ದಾರೆ. ಬಂಟ್ವಾಳ ಪ್ರೆಸ್ ಕ್ಲಬ್ನಲ್ಲಿ ರಮಾನಾಥ್ ರೈ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಪಂಪಿಲ್ ರಸ್ತೆಯ ಅಸಮರ್ಪಕ ಕಾಮಗಾರಿಯ ಕುರಿತು ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಪರೋಕ್ಷವಾಗಿ ಮಾತನಾಡಿದ್ದಾರೆ. ಪಂಪಲ್ ರಸ್ತೆ ಪೂರ್ಣಗೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ಹೊಣೆ ಅಂತ ಆರೋಪಿಸಲಾಗಿದೆ. ಇದು ಎಷ್ಟರ ಮಟ್ಟಿಗೆ ಸರಿ, ಈ ಬಗ್ಗೆ ಮಾಧ್ಯಮಗಳೇ ಪ್ರತಿಕ್ರಿಯಿಸಬೇಕು ಅಂತ ಸಂಸದರಿಗೆ ಟಾಂಗ್ ಅನ್ನು ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಬ್ಯಾಂಕ್ಗಳ ವಿಲೀನೀಕರಣದ ಕುರಿತು ಆರೋಪ ಮಾಡಿದ ಬಿಜೆಪಿಗೆ ನೇರ ವಾಗ್ದಾಳಿಯನ್ನ ರಾಯ್ ಮಾಡಿದ್ದಾರೆ. ಅಂತ ಸುಳ್ಳುಗಳನ್ನ ಹೇಳಿ ಮೀರಿಸ್ಬೋದು, ಮೀರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಪಂಪ್ವೆಲ್ ಜಂಕ್ಷನ್ ಯಾಕೆ ಆಗಿಲ್ಲ ಅಂತೇಳಿ ಕಾರಣ ರಾಜ್ಯ ಸರ್ಕಾರ ಅಂತ ಹೇಳುವಂತ ಮಾತನ್ನು ಹೇಳ್ತಾರೆ. ನನಗೆ ಅರ್ಥ ಆಗಿಲ್ಲ ಅದು ಹೇಗೆ ಅಂತೇಳಿ.